ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅತ್ಯಂತ ಸಂತೋಷದ ದಿನ. ಯಾಕೆ ಅಂತ ಹೇಳಿದ್ರೆ, ಪುರಾಣ ಪ್ರಸಿದ್ಧವಾದಂತಹ ಭಾರ್ಗವಪುರಿ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ವಿಶೇಷ ಅಂತ ಹೇಳಿದ್ರೆ, ಈ ಜಾಗ ಅತ್ಯಂತ ಪುರಾಣ ಪ್ರಸಿದ್ಧವಾದಂತಹ ಪರಶುರಾಮರು ಓಡಾಡಿದಂತಹ ಜಾಗ ಕೂಡ ಇದಾಗಿದೆ. ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಜಾಗಕ್ಕೆ ತುಂಬಾ ದೂರದಿಂದ ಬಂದು ಇಲ್ಲಿ ತಮ್ಮೆಲ್ಲ ದೈನಂದಿನ ಚಟುವಟಿಕೆಗಳನ್ನ ಬದಿಗೊತ್ತಿ ಸಮಾಜಕ್ಕೆ ನಾವು ನಿಂತಿದ್ದೀವಿ ಅಂತ ಹೇಳಿ ಬಂದು ಎಲ್ಲರೂ ಸೀಟ್ ಬಾಲ್ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಮೊದಲನೇ ದಿನದಿಂದಲೂ ಕೂಡ ಕಣ್ಣನ್ ಮಾಮನಲ್ಲಿ ಬಂದು ಕೇಳ್ಕೊಂಡಾಗಿಂದಲೂ ಕೂಡ ಮಾಮ ಹೇಳ್ತಿದ್ದು ಒಂದೇ ಮಾತು, ಎಷ್ಟು ಜನನಾದ್ರೂ ಕರ್ಕೊಂಡ್ ಬಾ, ಮೆಸೇಜ್ ಜೊತೆಗೆ ಮೆಸೇಜ್ ಅನ್ನು ಕೊಟ್ಟು ಕಳ್ಸೋಣ ಅಂತ ಹೇಳಿ. ಅನೌಪಚಾರಿಕದಲ್ಲಿ ತುಂಬಾ ಜನರಿಗೆ ಅನುಭವ ಆಗಿದೆ ಮಸಾಜ್ ಯಾವ್ಯಾವ ರೀತಿ ವಾಕ್ಯಗಳಲ್ಲಿ ಬರುತ್ತೆ ಅಂತ ಹೇಳಿ. ಆದ್ರೆ ಇರುವಂತಹ ಕುಟುಂಬ ಅನ್ನುವಂತಹ ವಿಷಯವನ್ನ ತಗೊಂಡು ಸ್ವಲ್ಪ ನಾವು ಅನಲೈಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕಿಂತ ಮುಂಚೆ ನಾವೆಲ್ಲರೂ ಹರಟೆಗೆ ಕೂತ್ಕೊಂಡಿದ್ದೀವಿ. ಇದು ಕಾಡ ಹರಟೆ ಅಲ್ಲ ಅಂತ ಹೇಳಿ ಕಣ್ಣನ್ ಮಾಮ ಅವರು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇದು ಮತ್ತೆ ಮತ್ತೆ ಕಾಡುವ ಹರಟೆ ಆಗ್ಲಿ, ನಾವು ಕಲಿತಿರುವಂತಹ ಈ ಸಮಯ ನಾವು ಫ್ರೀ ಇದ್ದಾಗ ಅಥವಾ ನಾವ್ ಯಾವ ಯಾವಾಗ ಓಡಾಡ್ತಿದ್ದಾಗ ಅಥವಾ ನಮ್ಮ ಚಟುವಟಿಕೆಗಳಲ್ಲಿ ಯಾವಾಗ ಪುರುಸೊತ್ ಸಿಗುತ್ತೋ ಆಗಷ್ಟೂ ಸಮಯಗಳಲ್ಲಿ ಈ ಒಂದು ಹರಟೆಯನ್ನ ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇನ್ನು ಕುಟುಂಬದ ವಿಷಯಕ್ಕೆ ಬರೋದಾದ್ರೆ, ಭಾರತದ ಪರಂಪರೆಯಲ್ಲಿ ಒಂದು ಉಲ್ಲೇಖವನ್ನ ನಾವು ಪದೇ ಪದೇ ನೋಡ್ಕೊಳ್ತಾ ಹೋಗ್ತೀವಿ, ವಸುದೈವ ಕುಟುಂಬಕಂ ಅಂತ ಹೇಳಿ. ಏನು ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ, ಇಡೀ ವಿಶ್ವವನ್ನ ಒಂದು ಕುಟುಂಬ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ. ಒಂದು ಮನೆ, ಒಂದು ಯಜಮಾನ, ಅವನ ಒಂದು ಸಂಬಂಧಿಕರನ್ನ ಹೊರತುಪಡಿಸಿ ಅವನಿಗೆ ಸಂಬಂಧವೇ ಇಲ್ಲದೆ ಇರುವಂತಹ, ಅವನಿಗೆ ಮುಖವನ್ನು ನೋಡದಲೇ ಇರುವಂತಹ, ಯಾವುದೋ ದೇಶದಲ್ಲಿ ಕುಳಿತಿರುವಂತಹ ವ್ಯಕ್ತಿಯನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಬರುವಂತಹ ವಸುದೈವ ಕುಟುಂಬಕಂ ಅನ್ನುವಂತಹ ಕಾನ್ಸೆಪ್ಟ್ ಭಾರತದಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಅತ್ಯಂತ ಹೆಮ್ಮೆಯ ವಿಷಯ. ಆದ್ರೆ ಅದು ಸಂಪೂರ್ಣ ನಾಶವಾಗಿ ನಾಗಶ್ರೀ ಅವರು ಉಲ್ಲೇಖ ಮಾಡಿದ್ರು. ಅಪ್ಪ ಅಮ್ಮ ಒಟ್ಟಿಗೆ ಇದ್ರೆ ಅದು ಅವಿಭಕ್ತ ಕುಟುಂಬ ಅಂತ ಹೇಳಿ ಇವಾಗ ಹೇಳ್ತಾರೆ ಅಂತ ಕೆಲವು ಸಲ ಯೋಚನೆ ಮಾಡುವಾಗ ಭಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಂದೆ ಒಂದ್ ದಿವಸ ಬಂದ್ಬಿಡ್ಬೋದು, ಮುಂದೆ ಒಂದ್ ದಿವಸ ಅಪ್ಪ ಅಮ್ಮ ಬೇರೆ ಬೇರೆ ಇದ್ರೂ ಪರವಾಗಿಲ್ಲ, ಯಾರ ಜೊತೆನೂ ಇಲ್ಲ, ಆ ಕಾರಣಕ್ಕಾಗಿ ಇದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿಬಹುದು ಅನ್ನುವಂತಹ, ಪದೇ ಪದೇ ಇನ್ನೊಂದು ಮದುವೆ ಆಗದಲೇ ಇದಾರೆ ಅನ್ನುವಂತಹ ಪರಿಸ್ಥಿತಿ, ಅದನ್ನ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರೆಯೋದಿಲ್ಲ ಅನ್ನುವಂಥದ್ದ ಪರಿಸ್ಥಿತಿ ಮುಂದೆ ನಿರ್ಮಾಣ ಆಗಬಹುದು. ಇಲ್ಲಿ ನಾವು ಎರಡು ಮೂರು ವಿಷಯವನ್ನ ಯೋಚನೆ ಮಾಡಬೇಕು. ಮೊದಲನೇದೇನು ಅಂತ ಹೇಳಿದ್ರೆ, ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಈ HUF ಅನ್ನುವಂತ ಒಂದು ಆಕ್ಟ್ ಇದೆ, ಹಿಂದೂ